ಸಿಹಿ ಮತ್ತು ಅವರ ಡೌನ್ ಟು ಅರ್ತ್ನೆಸ್ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಸೊ ವೆರಿ ಕಂಫರ್ಟೇಬಲ್ ಅವ್ರ ಜೊತೆ ಕೆಲಸ ಮಾಡ್ತಿರೋ ಎಷ್ಟು ಕಂಫರ್ಟೇಬಲ್ ಅನಿಸ್ಬೋದು, ಜೊತೆಗೆ ಡೆಫಿನೆಟ್ಲಿ ಆ ಹೀರೋಯಿನ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟೆ ಬಿಡ್ತಾರೆ. ಬಿಕಾಸ್ ಹಿಸ್ ಸಿಂಪ್ಲಿಸಿಟಿ ಅಗೇನ್ ಆ್ಯಂಡ್ ಹೀರೋಗಳಿಗೆ ಒಂದು ಸ್ಪೇಸ್ ಕೊಡುವಂಥ ನೇಚರ್. ಈಗ ನೀವು ಹಲವಾರು ಸಿನಿಮಾಗಳನ್ನ ನೋಡ್ತೀರ, ಎಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳೇ ಇರಲ್ಲ, ಹಾರ್ಡ್ಲಿ ಒಂದು ಎರಡು ಕಮರ್ಷಿಯಲ್ ಸಾಂಗು ಒಂದು ಮೂರು ಸೀನು ಅಷ್ಟೇ. ಹೀರೋಯಿನ್ದು ಎಲ್ಲ ಹೀರೋ ಪ್ರೊಜೆಕ್ಟ್ ಮಾಡುವಂಥ ಸಿನಿಮಾ ಇರುತ್ತೆ. ಬಟ್ ನನ್ನಂಜೆ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೂ ನನ್ನನ್ನು ಪರಿಚಯ ಮಾಡಿಸ್ತಾರೆ, ನನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ನಾಟ್ ಓನ್ಲಿ ಹಿಸ್ ಫ್ರೆಂಡ್ಸ್ ಬಟ್ ಆಲ್ಸೋ ಆ್ಯಕ್ಟ್ರೆಸ್ನು ಪ್ರಾಮಿನೆಂಟ್ ರೋಲ್ಸ್ ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ನನಗೆ ವೈಡ್ ಫ್ರೇಮು ಅಥವಾ ಮಿಡ್ ಫ್ರೇಮ್ ಇಟ್ಟಾಗೆಲ್ಲ ಹೇಳೋರು, ಇಲ್ಲ ಕ್ಲೋಸಪ್ ಇಡಿ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅವರು. ಸೊ ಈ ಥರ ಯಾರು ಮಾಡಲ್ಲ. ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತೋ ನಿಮಗೂ ಅಷ್ಟೇ ಇಂಪಾರ್ಟೆನ್ಸ್ ಇತ್ತು. ಜೊತೆಗೆ ಅವ್ರ ಕ್ಯಾರೆಕ್ಟರ್ ಅನ್ನ ಡಾಮಿನೇಟ್ ಮಾಡಿದಂಗೆ ಯಾವ ಆಂಗಲಲ್ಲೂ ಅನಿಸಿರ್ಲಿಲ್ಲ. ಸೀರಿಯಸ್ಲಿ ದಟ್ ಇಸ್ ಹಿಸ್ ಸಿಂಪ್ಲಿಸಿಟಿ. ಈಗ ನಿಮ್ಮ ಡೈರೆಕ್ಟರ್ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಅಂತ. ನಮ್ಮ ಡೈರೆಕ್ಟರು ಹಲವಾರು ಸಿನಿಮಾ ಮಾಡಬೇಕು ಇದೇ ಥರ, ಬಿಕಾಸ್ ಅಷ್ಟು ಸಿಂಪಲ್ ಆ್ಯಂಡ್ ನ್ಯಾಚುರಲ್ ರೈಟಿಂಗ್ ಇವಾಗಿರೋ ತುಂಬ ಕಡಿಮೆ. ಈಗ ನೀವು ಯಾವುದೇ ಸಿನಿಮಾ ನೋಡಿದ್ರು ಮನಸ್ಸಿಗೆ ತಟ್ಟುವಂಥ ಸಿನಿಮಾಗಳು ಮಾಡಬೇಕು. ಇವಾಗ ತುಂಬ ರಿಯಾಲಿಟಿ ಹತ್ತಿರ ಇರೋ ಸಿನಿಮಾಗಳನ್ನ ತುಂಬ ಕಡಿಮೆ ನೋಡ್ತಾ ಇದ್ದೀವಿ. ಮಾಸ್ ಸಿನಿಮಾಗಳಾಗಲಿ ಅಥವಾ ರೌಡಿಸಮ್ ಸಿನಿಮಾ ಆಗಲಿ, ಒಂದು ಫ್ಯಾಮಿಲಿ ಮಿಸ್ ಮಾಡ್ಕೋತಾ ಇತ್ತು ಈ ಸಿನಿಮಾ. ಇದು ನನ್ನ ಮನೆ, ಇದು ನನ್ನ ಪಾರ್ಕು, ನಾವು ಓಡಾಡುವಂಥ ಪಾರ್ಕು, ಇದು ನನ್ನ ಫ್ರೆಂಡ್ಸ್, ಇದು ಅಡ್ಡ ಅನ್ಕೊಳ್ಳೋಂಥದ್ದು. ಸೊ ಆ ತುಂಬ ಮಿಡ್ಲ್ ಕ್ಲಾಸ್ ಪಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಶಂಕರ್ ತೋರಿಸಿದ್ದಾರೆ. ಏನು ಎಕ್ಸಾಜರೇಟ್ ಮಾಡೋಂಗಿಲ್ಲ, ಓವರ್ ಡ್ರಾಮಾ ಇಲ್ಲ. ಸೊ ಈ ಥರ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ. ನಾನು ಹಲವಾರು ಸಿನಿಮಾಗಳು ಇನ್ನೂ ಮಾಡಬೇಕು ಶಂಕರ್. ನಿಮ್ಮ ಹಳೆ ಪಾತ್ರಗಳಿಗೂ ಈಗಿನ ಪಾತ್ರಗಳಿಗೂ ವ್ಯತ್ಯಾಸ ಏನು ಅಂತ? ಹಳೆ ಪಾತ್ರದಲ್ಲಿ ಹುಡುಗರಿಗೆಲ್ಲರಿಗೂ ಕೈ ಕೊಟ್ಕೊಂಡು ಬಂದಿದ್ದೀನಿ ಎರಡು ಸಿನಿಮಾಗಳಲ್ಲಿ. ಆ್ಯಂಡ್ ಅದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಮಾಡಿದ್ದು, ಇದು ಫುಲ್ ಫ್ಲಡ್ಜರ್ ಮಾಡ್ತಾ ಇದ್ದೀನಿ. ಸೊ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಸೇಮ್ ಇದೆ, ಬೋಲ್ಡೇ ಮಾಡಿದ್ದೀನಿ ಎರಡರಲ್ಲೂ. ಬಟ್ ಇದರಲ್ಲಿ ಒಂದು ಲುಕ್ ಇದೆ ವಿಚ್ ಇಸ್ ವೆರಿ ಮಾಡಬೇಕಾದ್ರೆ ನನಗೆ ಪರ್ಸ್ನಲ್ ಆಗಿ ತುಂಬ ಕನೆಕ್ಟ್ ಆಗುವಂಥ ಲುಕ್. ಅದು ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಬ್ಯೂಟಿ, ನೀವು ಈಗ ನೋಡಾದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೋದು. ಒಂದೊಂದು ಸೀನ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಟ್ರೈಲರ್ ನೋಡಿದಾಗ ಉಡುಪಿ ಹೊಟ್ಟು ಹಾಡಲ್ಲಿ ಸ್ಟಾರ್ಟಿಂಗ್ ಪಾರ್ಟಲ್ಲಿ ಅದೇ ಟೆಂಪಲ್ ಅಲ್ಲಿ ಶೂಟ್ ಮಾಡಿದ್ರು, ನೀವು ಲೆಫ್ಟ್ ಸೈಡ್ ತಿರುಗಿ ಅಲ್ಲಿ ತುಂಬ ಕ್ಯೂಟ್ ಆಗಿ ಕಾಣಿಸ್ತದೆ. ಸೊ ಹಾಗೆ ಹಲವಾರು ಸೀನ್ಗಳಲ್ಲಿ ಯು ಆರ್ ವೆರಿ ನ್ಯಾಚುರಲ್ ಅಂಡ್ ತುಂಬ ಕ್ಯೂಟ್ ಆಗಿ ಕಾಣಿಸ್ತದೆ, ಹೆಚ್ಚು ಮೇಕಪ್. ಆ್ಯಕ್ಚುಲಿ ನೋ ಮೇಕಪ್, ಮೇಕಪ್ ಇಲ್ಲ, ಮೇಕಪ್ ಫ್ರೀ. ನನಗೆ ಎವ್ರಿಡೇ ನಮ್ಮ ಸಿನಿಮಾಟೋಗ್ರಾಫರ್ ಪ್ರೀತಾ ಮೇಡಮ್ ಅವ್ರು ಬಂದಾಗ ಹೇಳೋರು, ಇಲ್ಲ ನೀನೇನಕ್ಕೆ ಮೇಕಪ್ ಹಾಕ್ತೀಯಾ, ನಿನ್ಗೆ ಅವಶ್ಯಕತೆ ಇಲ್ಲ, ಹಾಕ್ಬೇಡ, ಮೇಕಪ್ ಹಾಕಿದ್ರೆ ನಿಮಗೇನೋ ಲುಕ್ಕೇ ಚೇಂಜ್ ಆಗುತ್ತೆ ಅಂತ. ಸೊ ನಾವು ಯಾವಾಗಲೂ ಮುಖ ತೋರಿಸ್ಕೊಡೋರು, ಕಾಜಲ್ ಕೊಡೋರು, ಕಾಜಲ್ ಹಾಕೋ ಕಣ್ಣಿಗೆ ಹಣೆ ಬಟ್ಟಿಟ್ಕೋ ಅಷ್ಟೇ, ಇನ್ನೇನು ಮುಟ್ಟಂಗಿಲ್ಲ ನೀನು ಅಂತ. ಆ್ಯಂಡ್ ಎವ್ರಿ ಡೇ ಕ್ಯಾಮ್ರಾ ಮುಂದೆ ನಿಂತಾಗ್ಲೂ ಅಷ್ಟೇ, ಹಾಕಿದ್ಯಾ ಹಾಕಿಲ್ವಾ ಆರಾಮಾಗಿ ಗೊತ್ತಾಗ, ನನಗೆ ಒಂದು ಟೂ ಡೇಸ್ ಫುಲ್ ಅಡುಗೆ ಬಂದ್ಬಿಡಿತ್ತು, ಯಾಕೆ ಮೇಕಪ್ ಹಾಕ್ಸ್ತಾರೆ ನನ್ನ ಕೈಲಿ ಅಂತ. ಒಂದು ನನ್ನ ಫ್ರೇಮ್ ನೋಡೋ ಅಭ್ಯಾಸ ಇಲ್ಲ ನನಗೆ, ಶಾರ್ಟ್ ಆದ್ರೂ ಫ್ರೇಮ್ ನೋಡಲ್ಲ, ಯಾಕಂದರೆ ನನಗೆ ಫ್ರೇಮ್ ನೋಡಿದಷ್ಟು ಏನೋ ಮಿಸ್ಸಿಂಗ್ ಇದೆ, ಏನೋ ಸ್ಯಾಟಿಸ್ಫೈ ಆಗಲ್ಲ ಅಂತ ತುಂಬ ಅನಿಸ್ತಾ ಇತ್ತು. ಆ್ಯಂಡ್ ಟೈಮ್ ತುಂಬ ಕಡಿಮೆ ಇತ್ತು ನನಗೆ. ಸೊ ಇವಾಗ ಓವರಾಲ್ ಸಿನಿಮಾ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ಥರ ಸಿನಿಮಾಟೋಗ್ರಾಫರ್ ಬೇಕು ನಮ್ಮ ಕನ್ನಡಕ್ಕೆ, ಪ್ರೀತಾ ಮೇಡಮ್ ಥರ. ಆ್ಯಂಡ್ ಅವರು ಒಬ್ಬರು ಲೇಡಿ ಸಿನಿಮಾಟೋಗ್ರಾಫರ್, ಮಾಸ್ ಸಿನಿಮಾನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಬಹಳಷ್ಟು ಸಿನಿಮಾಗಳಿಗೆ ಸಿನಿಮಾಟೋಗ್ರಫಿ ಫೋಟೋಗ್ರಫಿ ಅಂದ ತಕ್ಷಣ ಗಂಡು ಮಕ್ಕಳ ಹೆಸರು ಕೇಳಿ ಬರುತ್ತೆ. ಸೊ ಅವರ ಜೊತೆ ಕೆಲಸ ಮಾಡಿದ್ ಹೇಗಿತ್ತು ಅಂಡ್ ಹೌ ವಾಸ್ ದಿ ಲೇಡಿ ಆಸ್ ಎ ಸಿನಿಮಾಟೋಗ್ರಫರ್ ಅಂತ? ಶಿ ವಾಸ್ ಲೈಕ್ ಎ ಟೈಗ್ರೆಸ್, ಯಾವಾಗಲೂ ಶಿ ವಾಸ್ ಲೈಕ್ ಎ ಟೈಗ್ರೆಸ್. ಐ ಥಿಂಕ್ ಅವರು ಪ್ರೂವ್ ಮಾಡಿದ್ದಾರೆ ಹೆಣ್ಮಕ್ಳು ಮಾಡ್ಬೋದು ಸಿನಿಮಾಟೋಗ್ರಫಿ. ಆ ಧೈರ್ಯ ಅಷ್ಟು ಸ್ಟ್ರಾಂಗ್ ಆಗಿ ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಜಾಸ್ತಿ ಬರಬೇಕು. ಈ ಸಿನಿಮಾ ನೋಡಾದ್ಮೇಲೆ ನನಗೆ ಅನಿಸಿದ್ದು ಜಾಸ್ತಿ ಲೇಡಿ ಟೆಕ್ನಿಷಿಯನ್ಸ್ ಬರಬೇಕು, ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ನಾನಿವಾಗ ಮುಂದಿನ ಸಿನಿಮಾ ವಿಂಡೋ ಸೀಟ್ ಮಾಡ್ತಿದ್ದೀನಿ, ಶೀತಲ್ ಶೆಟ್ಟಿ ಅದಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಈ ಥರ ಆಲ್ಮೋಸ್ಟ್ ನನಗೆ ಖುಷಿ ಆಗ್ತಿದೆ, ಬಿಕಾಸ್ ನಾನು ಮಾಡ್ತಿರೋಂಥ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಏನೋ ಒನ್ ಆಫ್ ದಿ ಮೇನ್ ರೋಲ್ಸ್ ಪ್ಲೇ ಮಾಡ್ತಾರೆ. ಲವ್ ಮಾಕ್ಟೇಲಲ್ಲಿ ಮಿಲನಾ ಪ್ರೊಡ್ಯೂಸರ್ ಆಗಿದ್ರು, ಈಗ ಮತ್ತೆ ಬಡವರಾಸ್ಕಲಲ್ಲಿ ಸಿನಿಮಾಟೋಗ್ರಾಫರ್, ಮತ್ತೆ ಶೀತಲ್ ಶೆಟ್ಟಿ ಅವ್ರ ಪ್ರೊಡಕ್ಷನ್, ಆ್ಯಂಡ್ ಮತ್ತೆ ಪಿ ಆರ್ ಕೆ ಮಾಡ್ತಿದ್ದೀನಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಥರ ನನಗೆ ಜಾಸ್ತಿ ಫೀಮೇಲ್ ಪ್ರೊಡಕ್ಷನ್ಸ್ ಹೌಸ್ಗಳಲ್ಲಿ ಕೆಲಸ ಸಿಗ್ತಿರೋದು ನನಗೆ ತುಂಬ ಖುಷಿ, ಬಿಕಾಸ್ ನಾನು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಪರ್ಸ್ನಲಿ.